ಹಾಯ್ ಫ್ರೆಂಡ್ಸ್, ಆರಾಧ್ಯ ಸ್ವಾದಿಷ್ಟ ಅಡುಗೆ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿಲ್ಲಿ ತುಂಬ ಬೇಗನೆ ಮತ್ತು ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ರೈಸ್ ರೆಸಿಪಿ ಮಾಡೋದನ್ನು ನೋಡೋಣ. ಇದು ಮಕ್ಕಳ ಟಿಫಿನ್ ಬಾಕ್ಸ್ಗಾಗಿರ್ಬೋದು, ಜಾಬ್ಗೆ ಹೋಗೋರಿಗಾಗಿರ್ಬೋದು ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಒಂದು ಅಥವಾ ಒಂದೂವರೆ ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ಉದ್ದಿನಬೇಳೆ ಹಾಗೆ ಅದರ ಜೊತೆಗೆ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ನೀಟಾಗಿ ಕೈ ಆಡಿಸ್ಕೊಳ್ಬೇಕಾಗುತ್ತೆ. ನಂತರ ಗೋಡಂಬಿ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅವು ಸಹ ಅಷ್ಟೇ, ಸ್ಪೂನ್ ಸಹಾಯದಿಂದ ಕೆಂಪಾಗೋ ತನಕ ಹುರ್ಕೊಳ್ಬೇಕಾಗುತ್ತೆ. ಅವು ಹುರಿದಾದ ನಂತರ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಮೀಡಿಯಮ್ ಸೈಜ್ ಆಗಿರುವಂಥ ಹಸಿರು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಅವೆಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲ ಫ್ರೈ ಆದ ನಂತರ ಇಲ್ಲಿ ವೆಜಿಟೇಬಲ್ನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಕ್ಯಾರೆಟ್ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಕ್ಯಾಪ್ಸಿಕಮ್ನು ಅದೇ ಸೈಜಲ್ಲಿ ಹೆಚ್ಕೊಂಡಿರುವಂಥ ಈರುಳ್ಳಿ ಇವೆರಡನ್ನು ಹಾಕ್ಕೊಂಡಿದ್ದೀನಿ. ನಂತರ ಟೊಮೆಟೊ ಸಹ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲ ಫ್ರೈ ಆದ ನಂತರ ಇದಕ್ಕೆ ಉದ್ದುದ್ದಾಗಿ ಹೆಚ್ಕೊಂಡಿರುವಂಥ ಕ್ಯಾಬೇಜ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾಬೇಜ್ನ ಒಂದು ಫುಲ್ ಬೌಲ್ನಷ್ಟು ತೊಗೊಂಡಿದ್ದೀನಿ. ಅವೆಲ್ಲವೂ ವೆಜಿಟೇಬಲ್ನ ಅರ್ಧ ಅರ್ಧ ಬೌಲ್ನಷ್ಟು ತೊಗೊಂಡಿದ್ದೆ. ಇವೆಲ್ಲವನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಎಣ್ಣೆಯಲ್ಲೇ ಸ್ಪೂನ್ ಸಹಾಯದಿಂದ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಫ್ರೈ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರುವಂಥ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಅಷ್ಟೇ, ಎಲ್ಲ ವೆಜಿಟೇಬಲ್ ಜೊತೆ ಬೆರೆಯೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ನೀವು ಸ್ಪೂನ್ ಸಹಾಯದಿಂದ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ 1 ಟೀಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 1 ಟೀಸ್ಪೂನ್ ಸಾಕಾಗುತ್ತೆ. ಇವೆಲ್ಲವನ್ನು ನೀಟಾಗಿ ಮಸಾಲ ಹೊಂದೋ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಇವೆಲ್ಲವನ್ನು ಕೈಯಾಡಿಸಿದ ನಂತರ ಮಸಾಲ ಎಲ್ಲವನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಮುಂಚೆನೆ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ನಾ ತೊಗೊಂಡಿರೋ ಕ್ವಾಂಟಿಟಿಗೆ 2-3 ಜನ ಊಟ ಮಾಡ್ಬೋದು, ಅಷ್ಟು ಕ್ವಾಂಟಿಟಿ ಇದೆ ಇದು. ಅನ್ನ ಹಾಕಿದಾದ ನಂತರ ಮಸಾಲ ಹೊಂದೋ ರೀತಿ ನೀಟಾಗಿ ಕೈ ಆಡಿಸ್ಕೊಳ್ಬೇಕಾಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪುತ್ತೆ. ನೋಡ್ಬೋದು ಇವಾಗ ಮಸಾಲ ಮತ್ತು ಅನ್ನ ಎಲ್ಲ ಒಂದೋ ರೀತಿ ಕಲಸಾಗಿದೆ. ಒಮ್ಮೆ ಈ ರೀತಿ ರೈಸ್ನ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ, ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು 1 ನಿಮಿಷದವರೆಗೆ ಇಟ್ಕೊಳ್ಬೇಕಾಗತ್ತೆ. ಈ ಕಡೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಟಿಫಿನ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಅತಿ ಸುಲಭವಾಗಿ ಮತ್ತು ತುಂಬ ಬೇಗನೆ ಆಗುವಂಥ ಈ ರೈಸ್ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಜಾಬ್ಗೆ ಹೋಗೋರಿಗಂತೂ ಅತಿ ಬೇಗನೆ ಮಾಡ್ಕೊಳ್ಬೋದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಟೈಮ್ ಇಲ್ಲದೇ ಇರೋ ಸಮಯದಲ್ಲಿ ಮಾಡ್ಕೊಳ್ಬೋದಂಥ ಈ ಅತಿ ಸುಲಭವಾದ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಕಾಮೆಂಟ್ ಮಾಡಿ. ಹೀಗೆ ನನ್ನೆಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಇಷ್ಟೊತ್ತು ಈ ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು.